ನಮಸ್ಕಾರ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಸೊ ಎಲ್ರಿಗೂ ಕೂಡ ಮನೇಲಿ ಏನಾದರೂ ಒಂದು ಸಿಹಿ ಮಾಡೋಣಪ್ಪ ಕೊಬ್ಬರಿ ಮನೆಯಲ್ಲಿ ತುಂಬ ಇದೆ ಅಂತ ಅಂದ್ಕೊಂಡಾಗ ಖಂಡಿತವಾಗ್ಲೂ ನಾವೆಲ್ಲರೂ ಯೋಚನೆ ಮಾಡೋದು ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ತುಂಬ ಸುಲಭವಾಗಿ ತುಂಬ ಜಂಜಾಟ ಇಲ್ಲದೆ ತುಂಬ ಕನ್ಫ್ಯೂಷನ್ಸ್ ಇಲ್ಲದೆ ಹೇಗೆ ಮಾಡೋದು ಹಾಗಾದರೆ ಬನ್ನಿ ಶುರು ಮಾಡೋಣ ಸೊ ಇಲ್ಲಿ ಒಂದು ಬೌಲ್ ಅಂತಂದರೆ ಎರಡರಿಂದ ಎರಡೂವರೆ ಕ ಕಾಯಿನ ತೊಗೊಂಡಿದ್ದೀವಿ ಹಸಿ ಕಾಯಿನ ತೊಗೊಂಡು ಈಗ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಸ್ವಲ್ಪ ಇದಕ್ಕೆ ಹಾಲನ್ನು ಈಗಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಕ್ವಾಂಟಿಟಿ ಎರಡರಿಂದ ಮೂರು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬಹುದು ಸೊ ನಾನು ತೊಗೊಂಡಷ್ಟೇ ನೀವು ತೊಗೋಬೇಕು ಅಂತ ಇಲ್ಲ ಸೊ ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ತಾ ಇರೋದ್ರಿಂದ ಎರಡರಿಂದ ಎರಡೂವರೆ ಮೂರರ ಒಳಗಡೆ ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಮಿಕ್ಸಿ ಮಾಡೋದಕ್ಕೆ ಅಂತಂದರೆ ರುಬ್ಬೋದಕ್ಕೆ ಮಿಕ್ಸಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಮಿಕ್ಸಿ ಮಾಡ್ಕೊಂಡಾಯಿತು ಈಗ ಬಾಣಲೆ ಅಂತಂದರೆ ತಳ ದಪ್ಪ ಅಂತ ಬಾಣಲೆನ ತೊಗೋಬೇಕು ಸೊ ನೀವು ಕೂಡ ಸ್ಟೀಲು ಅಥವಾ ಬೇರೆ ಏನ್ಯಾವುದಾದ್ರೂ ತೊಗೊಂಡಾಗ ಸ್ವಲ್ಪ ಸೀದ್ದು ಹೋಗುತ್ತೆ ಸೊ ಹಾಗಾಗಿ ಕಾಪರ್ ಬಾಟಮ್ ಸ್ವಲ್ಪ ದಪ್ಪ ಇರೋ ಅಂಥದ್ದು ಕಬ್ಬಣದ್ದು ಬಾಣಲೆಗಳನ್ನು ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಜೊತೆಗೆ ಸಿಯೋ ಚಾನ್ಸಸ್ಸೇ ಇರೋದಿಲ್ಲ ಸೊ ಈಗ ನಾವು ಏನು ಕಾಯಿ ತುರ್ಕೊಂಡಿದ್ವಿ ಮಿಕ್ಸಿಯಲ್ಲಿ ಅದನ್ನು ಬಾಣ್ಲೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸಕ್ಕರೆನ ಕೂಡ ಈಗಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಕ್ಕರೆ ಒಂದು ಬೌಲ್ನ ತೊಗೊಂಡಿದ್ವಿ ಸೊ ಇಲ್ಲಿ ಸಕ್ಕರೆ ಮೆಷರ್ಮೆಂಟ್ ಬೇಕು ಅಂತ ಏನಿಲ್ಲ ನಿಮಗೆ ಸಕ್ಕರೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಹುದು ಸಕ್ಕರೆ ಮನೆಯಲ್ಲಿ ತುಂಬ ಸ್ವೀಟ್ ಜಾಸ್ತಿ ತಿಂತಾರೆ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಡಿಮೆ ತಿಂತಾರೆ ಸಿಹಿ ಅನ್ನೋರು ಕಡಿಮೆ ಹಾಕೋಬಹುದು ಇಲ್ಲಿ ನೋಡ್ತಾ ಇರ್ಬೋದು ಈಗ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಆ್ಯಂಡ್ ಜೊತೆಗೆ ನೀರು ನೀರಾಗಿದ್ದು ಈಗ ಸ್ವಲ್ಪ ಡ್ರೈ ಆಗಿದೆ ಸೊ ನೀವು ಕೊಬ್ಬರಿ ಮಿಠಾಯಿ ಮಾಡಬೇಕು ಅಂತಿದ್ರೆ ಸ್ವಲ್ಪ ಆಗಿ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಇದು ಗಟ್ಟಿಯಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸೇ ಹಿಡಿಸುತ್ತೆ ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ಆದರೂ ಬೇಕೇ ಬೇಕು ನೀವು ನೋಡ್ತಾ ಇರ್ಬೋದು ಪ್ರೋಸೆಸ್ ತುಂಬ ನೀರಾಗಿ ಆ್ಯಂಡ್ ಜೊತೆಗೆ ಸ್ವಲ್ಪ ಗಟ್ಟಿಯಾಯಿತು ಆ್ಯಂಡ್ ಈಗ ಪರ್ಫೆಕ್ಟಾಗಿ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ಈಗ ಕಂಪ್ಲೀಟ್ ರೆಡಿ ಆಗಿದೆ ಸೊ ಈಗ ಒಂದು ತಟ್ಟೆಗೆ ತುಪ್ಪನ ಸವ್ರುಕೊಂಡು ನೀವು ಏನು ಮಾಡಿಟ್ಕೊಂಡಿದ್ರಿ ಪಾಕನ ಅದನ್ನು ಒಳಗೆ ಹಾಕೋಬೇಕಾಗತ್ತೆ ಸೊ ಈಗ ಎಲ್ಲ ಮಾಡ್ಕೊಂಡಿರೋ ಪಾಕನ ಈ ಪ್ಲೇಟ್ ಒಳಗೆ ತುಪ್ಪ ಸವಿರೋ ಪ್ಲೇಟ್ ಒಳಗೆ ಹಾಕೋಬೇಕು ತುಪ್ಪ ಸವಿರೋದು ಯಾಕೆ ಅಂತಂದರೆ ಅದು ಕ್ಲೀನಾಗಿ ಶೇಪ್ ಎದ್ದೇಳಿ ಅಂತ ಇಲ್ಲ ಅಂತಂದರೆ ಅದು ಪ್ಲೇಟ್ಗೆ ಅಂಟ್ಕೊಂಡು ಬಿಡುತ್ತೆ ಸೊ ಹಾಗಾಗಿರೋದ್ರಿಂದ ತುಪ್ಪನ ಸವರೋದು ಮರಿಬೇಡಿ ಸೊ ಈಗ ನೀವು ಏನು ಕೈ ಇಟ್ಕೊಂಡಿದ್ರೆ ಆ ಒಂದು ಸೌಟಲ್ಲಿ ಕ್ಲೀನಾಗಿ ಅದನ್ನು ತುಂಬ ತೆಳುವು ಅಲ್ಲದೆ ತುಂಬ ದಪ್ಪ ಅಲ್ಲದೆ ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇರಬಹುದು ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ತುಂಬ ಬಿಸಿ ಇರುತ್ತೆ ಡೈರೆಕ್ಟಾಗಿ ನಾವು ತಟ್ಟೆಗೆ ಹಾಕ್ತಾ ಇರ್ತೀವಿ ಬಾಣಲೆಯಿಂದ ಸೊ ಹಾಗಾಗಿರೋದ್ರಿಂದ ಇದನ್ನು ತುಂಬ ಸಣ್ಣಗೂ ತಟ್ಕೋಬೇಡಿ ಆ್ಯಂಡ್ ಜೊತೆಗೆ ತುಂಬ ದಪ್ಪ ಕೂಡ ಮಾಡ್ಕೋಬೇಡಿ ಮೀಡಿಯಮ್ ಸೈಜು ಸೊ ನಿಮಗೆ ಗೊತ್ತಿರುತ್ತೆ ಎಷ್ಟು ದಪ್ಪ ಇರಬೇಕು ಎಷ್ಟು ಸಣ್ಣ ಇರಬೇಕು ಎಷ್ಟು ಇರಬೇಕು ಅಂತ ಸೊ ನೋಡ್ತಾ ಇರ್ಬೋದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸೊ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಜೊತೆಗೆ ಬಿಸಿಯಲ್ಲೇ ಇದನ್ನು ಕಟ್ ಕೂಡ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಕ್ಲೀನಾಗಿ ಇದನ್ನು ನಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಸಣ್ಣ ಇರಬೇಕು ಅಂತ ನೋಡ್ಕೊಂಡು ಮಾಡ್ಕೊಂಡಿದೀವಿ ಸೊ ಈಗ ಇಲ್ಲಿ ಲೈನ್ಸ್ನ ಕಟ್ ಮಾಡ್ಕೋಬೇಕು ಅಂದರೆ ನಮಗೆ ಯಾವ ರೀತಿಯ ಶೇಪ್ ಬೇಕೋ ಸ್ಕ್ವೇರ್ ಬೇಕೋ ಅಥವಾ ನಮಗೆ ಬೇರೆ ಏನಾದ್ರೂ ಶೇಪ್ಸ್ ಬೇಕು ಅಂತ ಇದ್ದರೆ ಅದನ್ನು ಕೂಡ ನಾವು ಕಟ್ ಮಾಡ್ಕೋಬೋದು ಸೊ ಈಗ ಕೇಕ್ ಕಟ್ ಮಾಡೋ ಅಂದರೆ ಈಗಲೇ ಕಟ್ ಮಾಡೋದ್ರಿಂದ ಅದು ಶೇಪ್ ಕೂಡ ಕ್ಲೀನಾಗಿ ನಿಂತ್ಕೊಳ್ಳುತ್ತೆ ಸೊ ಹಾಗಾಗಿರೋದನ್ನು ನೀವು ಬಿಸಿ ತಟ್ಟೆಗೆ ಹಾಕಿದ ತಕ್ಷಣ ಈ ಥರ ಕಟ್ ಮಾಡಿ ಇದನ್ನು ಮುಚ್ಚಿ ಒಂದು ಒನ್ ಅವರ್ ಆದ ನಂತರ ನೀವು ಇದನ್ನು ತಿನ್ಬೋದು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ನಾವು ಅಂಗಡಿಯಿಂದ ತರೋದು ಹೇಗಿರುತ್ತೋ ಹೇಗೆ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಆದರೆ ಮನೇಲಿ ನಾವು ತುಂಬಾ ಕ್ಲೀನಾಗಿ ಮಾಡೋದರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ನೀವು ನೋಡಿರ್ಬೋದು ಇಲ್ಲಿ ತುಪ್ಪ ಹೆಚ್ಚು ನಾನು ಬಳಸೋದಿಲ್ಲ ತುಪ್ಪ ಬಳಸ್ತಿರೋದ್ರಿಂದ ಯಾರು ಹೆಚ್ಚು ತಲೆ ಅವಶ್ಯಕತೆ ಅವಶ್ಯಕತೆ ಕೂಡ ಎಲ್ಲ ಇದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಸೊ ಇವತ್ತಿನ ನನ್ನ ಕೊಬ್ರಿ ಮಿಠಾಯಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು